ವಿಸಿಟರ್ ಎಂಟ್ರಿ ಒಂದು ಇರುತ್ತೆ. ಬಟ್ ಇಲ್ಲೇನಾಗ್ತಿದೆ ಗೊತ್ತಾ, 10 ಜನ ಬರ್ತಾರಂತೆ ವಿಸಿಟರ್ ಎಂಟ್ರಿಗೆ, ಪೇಷಂಟ್ ಪಕ್ಕದಲ್ಲೇ ಕೂತ್ಕೊಂಡು ಬಿರಿಯಾನಿ ತಿಂತಾರೆ. ಮೊದಲನೇದು, ಈ ಕಾರಣದಿಂದ ಹಾಸ್ಪಿಟ್ಲಲ್ಲಿ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಒಂದು. ಎರಡನೇದು, 93-94 ಟಾಯ್ಲೆಟ್ಸ್ ಇದೆ. ಆ ಟಾಯ್ಲೆಟ್ಸಲ್ಲಿ ನಾನು ಹೇಳ್ತಾ ಇರೋದು ಪ್ರಾಬ್ಲಮ್, ಅವ್ರು ಆ ಪ್ರಾಬ್ಲಮ್ ಕೇಳಿಬಿಟ್ರೆ ಬೇಜಾರಾಗುತ್ತೆ. ಇಲ್ಲಿ ನಾವು ಇನ್ ಪೇಷಂಟ್ಗೆ ಸ್ಟ್ರಿಕ್ಟಾಗಿ ನಾವು ವಿಸಿಟರ್ಸ್ ಒಬ್ಬರನ್ನೇ ಮಾಡ್ತೀವಿ. ಅವಾಗ ಆ ವಿಚಾರಕ್ಕೆ ಏನಾದರೂ ಇದು ಬಂದಾಗ ಮತ್ತು ಲೋಕಲ್ ಕಿಡ್ನಿ ಆದಾಗ ಅದಕ್ಕೆ ನಿಮ್ಮ ಸಹಕಾರ ಬೇಕು ಸರ್. ಗ್ಯಾರಂಟಿ ಕಂಟ್ರೋಲ್ ಮಾಡ್ತೀವಿ. ಇಲ್ಲೇನಾಗುತ್ತೆ ಇಲ್ಲ, ಇದೇನಾಗುತ್ತೆ ಸರ್, ಈಗ ನೋಡಿಸಿದ್ರು ನನಗೆ 11 ಜನ ಇದಾರೆ ಒಂದು ಪೇಷಂಟ್ಗೆ ಒಳಗಡೆ. ಏ, ನಮ್ಮ ಹಾಸ್ಪಿಟಲ್ ನೀವ್ಯಾರು ಕೇಳಕ್ಕೆ ಅಂತಾರಂತ ಅವ್ರನ್ನ, ಡಾಕ್ಟರ್ನ, ಡಿ ಗ್ರೂಪ್ ಅವ್ರನ್ನ. ನಾಳೆ ಚೇಂಜಸ್ ತರೋದೇನು? ಒಂದು, 10 ಜನ ಸೆಕ್ಯೂರಿಟಿ ಆಗ್ತೀವಿ, 24/7 ಶಿಫ್ಟಲ್ಲಿ ಆಗ್ತೀವಿ ಯಾರು ಬಂದರು. ಮೂರನೇದು, ಪೇಷಂಟ್ಗೆ ಏನಾದರೂ ಸಮಸ್ಯೆ ಆಯಿತಾ, ತ್ರೂವೇ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಪೊಲೀಸ್ ಅವ್ರು ಇರ್ತಾರೆ, ಅವ್ರಿಗೆ ಸಮಸ್ಯೆ ಆಯಿತಾ, ನಾವು ಡಾಕ್ಟರ್ ತಪ್ಪು ಮಾಡಿದ್ರೆ ಅವ್ರ ಮೇಲೂ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ನಾಳೆ ಬಂದವ್ರು ಏನಾದರೂ ಅಗ್ರೆಸಿವ್ ಬಿಹೇವ್ ಮಾಡಿದ್ರೆ ಅವ್ರ ಮೇಲೂ ಕೇಸ್ ರಿಜಿಸ್ಟರ್. ನೋಡಿ, ನೆನ್ನೆ ಆ ಕೇಸ್ ಬಂದು ಪೇಷಂಟ್ ಬಿಟ್ಟು ಕಳಿಸಿದ್ವಿ. ಏನಾಯ್ತು ಸರ್ ಅದು? ನೆನ್ನೆ ಅಪಾಲಜಿ ಕೇಳ್ಕೊಂಡು ಹೋದ, ಮಾತಾಡ್ಬಿಟ್ಟಿದ್ದಾನೆ ಕೋಪದಲ್ಲಿ. ಈಗ ನನ್ನ ಸ್ಟೇಷನ್ಗೆ ಹೋಗಿ ಸಾರಿ ಸರ್ ಅಂತ ಕೇಳ್ಕೊಂಡು ಬಂದಿದ್ದಾನೆ. ಈಗ ಅದು ಆಚೆ ಬರಲಿಲ್ಲ, ಮತ್ತೆ ಇಲ್ಲೇ ಬಂದು ಎಲ್ಲರೂ ಸಾರಿ ಕೇಳಲ್ಲ. ಬಟ್ ಆ ನ್ಯೂಸ್ ಮಾತ್ರ ಆಚೆ ಹೊರಟೋಯ್ತು. ಇಮೇಜ್ ಬ್ಯಾಡ್ ಆಗಿ ಹೋಗ್ತಿದೆ. ನಮ್ಮ ಸರ್ಕಾರ ನಮ್ಮನ್ನು ಕೆಲಸ ಮಾಡಕ್ ಬಿಡ್ತಿಲ್ಲ, ನಮಗೆ ಟಾರ್ಚರ್ ಆಗ್ತಿದೆ ಅಂತ ಅವ್ರು ಹೇಳ್ತಾರೆ. ಯಾರು ಕೆಲಸ ಮಾಡಿ ಅಂತ ಬಿಡ್ತಿಲ್ಲ ಸರ್. ಅಲ್ಲ ಪಾಟೀಲ್ ಸರ್, ಅವ್ರು ಹೇಳಿದ್ದು ನಾನು ಹೇಳ್ಬೇಕಲ್ಲ, ನನ್ನ ಜವಾಬ್ದಾರಿ. ನಾನು ಹೇಳೋದೇನು ಅಂದ್ರೆ, ಅಲ್ಲಲ್ಲ, ಈಗ ನೋಡಿ ಪಾಟೀಲ್ ಸರ್, ರವಿ ಸರ್, ಮುದ್ದು ಸರ್, ನೀವು ಹೇಳಿ ಇಲ್ಲೇನು ಅಂದ್ರೆ, ಇದು ಚರ್ಚೆ. ನಮ್ಗೆ ಇಲ್ಲೇನಾಗ್ತಿದೆ ನೋಡಿ, ಅಲ್ಲಿ 60 ಜನ ಡಾಕ್ಟರ್ಸ್ ಇದ್ದಾರೆ. ಸಡನ್ ಆಗಿ ಇವರು ನಾವು ಇಲ್ಲಿರಲ್ಲ ಅಂದ್ರೆ, ಸಡನ್ ಆಗಿ ಒಂದು ಮತ್ತೆ ಡಾಕ್ಟರ್ ಇಲ್ಲದ ಸರ್ಕಾರಿ ಆಸ್ಪತ್ರೆ ಅಂತ ಸುದ್ದಿ ಆಗುತ್ತೆ. ಈಗ ಏನಾಗುತ್ತೆ, ಇದನ್ನು ನಿಮ್ಮೆಲ್ಲರೂ ಸಹಕಾರ ಕೊಡಿ. ಇವತ್ತು ನಾನು ಬಂದಿದ್ದೀನಿ, ಈಗ ತರೋದ್ ಗಮನಕ್ಕೆ ನಾನು ನಿಮ್ಮ ಗಮನಕ್ಕೂ ತಂದಿದ್ದೀನಿ, ಇವ್ರ ಗಮನಕ್ಕೂ ತಂದಿದ್ದೀನಿ. ಇನ್ನು ಮೇಲೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದಾಗಲ್ಲ. ಈ ಕ್ರಮಗಳು, ಸೆಕ್ಯೂರಿಟಿ ಕ್ರಮಗಳು, ರಿಜಿಸ್ಟ್ರೇಷನ್ನು, ಮತ್ತು ಅಡ್ಮಿಟ್ ಆಗೋಗ ವಿಸಿಟರ್ಸು ಎಲ್ಲ ಟೈಟ್ ಮಾಡ್ತೀವಿ. ಈಗಲೇ 10 ಜನ ಇದು ಮಾಡ್ತೀವಿ. ಡಿ ಗ್ರೂಪ್ ನೌಕರರು ಎಲ್ಲರೂ ರೀಶಫಲ್ ಮಾಡಾಕಿದ್ದೀವಿ. ಆರ್ಡರ್ ಕಾಪಿ ನಿಮ್ಗೆ ಮಧ್ಯಾಹ್ನದಷ್ಟೊತ್ತಿಗೆ ಸಿಗುತ್ತೆ, ಮಾಡ್ತೀವಿ. ಇನ್ನು ಮೇಲೆ ಏನೂ ಸಮಸ್ಯೆ ಆಗ್ದಂಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ನೋಡ್ಕೊತೀವಿ. ದಯವಿಟ್ಟು ಸ್ಪೆಸಿಫಿಕ್ ಆಗಿ ಸುದ್ದಿ ಮಾಡಿ. ಇನ್ಮೇಲೆ ನಿಮ್ಮ ಗೈನಕಾಲಜಿಯಲ್ಲಿ ಭ್ರಷ್ಟಾಚಾರ ನಡೀತಿದೆಯಾ? ಡಾಕ್ಟರ್ಸ್ ಹೇಳಿ, ನಾನು ನಿಮ್ಮ ಮುಂದೆ ಶಿಫಾರಸು ಮಾಡ್ತೀನಿ ಅವರ ಹೆಸರು. ನಾನು ಹೇಳೋದು ಅವ್ರೇನಾಗ್ತಿದೆ ಸರ್, ನಾನು ಮಾಡಿಲ್ಲ ಸರ್, ನಾನು ಮಾಡಿಲ್ಲ, ಜನರಲ್ಲಿ ನಮಗೆಲ್ಲ ಕೆಟ್ಟ ಹೆಸರು ಬರ್ತಿದೆ. ಸ್ಪೆಸಿಫಿಕ್ ಆಗಿ ನೋಟ್ ಮಾಡಿ ನೀವು ದಯವಿಟ್ಟು, ಅದೊಂದು ರಿಕ್ವೆಸ್ಟ್. ಇಲ್ಲೇನಾಗ್ತಿದೆ, ಜನರಲೈಸ್ ಮಾಡಿದಾಗ ಎಲ್ರಿಗೂ ಆರೋಪ ಬರ್ತಿದೆ. ಅದೊಂದು. ಡಾಕ್ಟರ್ಸು ಹೇಳಿದ್ದಾರೆ, ಸರ್ ನಾನು ತುಂಬ ವಾರ್ನ್ ಮಾಡಿದ್ದೀನಿ, ಇನ್ನು ಯಾವುದು ರಿಪೀಟ್ ಆಗಕ್ಕೆ ನಾವು ಬಿಡಲ್ಲ. ಇನ್ನು ಒಂದೊಂದೇ ಕ್ರಮ, ಈಗ ಸ್ಟಾರ್ಟಿಂಗಲ್ಲಿ ನಾವು ಪೇಷಂಟ್ಸ್ನ ಇದು ಮಾಡೋದಕ್ಕೆ ತೊಗೊಂಡಿದ್ದೀವಿ. ನಾನು ಎಲ್ಲ ಪೇಷಂಟ್ಸ್ಗೂ ರಿಕ್ವೆಸ್ಟ್ ಮಾಡ್ತೀನಿ, ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಸ್ನ ಹೊಡಿಯಕ್ಕೆ ಹೋಗೋದು, ಬೈಯಕ್ಕೆ ಹೋಗೋದು. ನೋಡಿ, ಅವ್ರು ಡಾಕ್ಟ್ರ್ ಹೇಳ್ತಿದ್ರು ಸಿಂಗ್ಯುಲರಾಗಿ ಬೈತಾರೆ ಸರ್, ನಾವು ಹೆಂಗೆ ಸರ್ ಕೆಲಸ ಮಾಡೋದು ಸ್ಟಾಫ್ ಮುಂದೆ, ನಾನು MBBS MD ಆಗಿರೋ ಡಾಕ್ಟ್ರು ಅಂತಾರೆ. ಈಗ ಓಕೆ, ಒಪ್ಕೊಂತೀನಿ. ಅವ್ರಿಗೇನು ನಾನು ಆನ್ಸರ್ ಮಾಡೋದು ಬೇಗನೆ? ಆಮೇಲೆ ಸರ್ ಅವ್ರು ಹೇಳ್ದಂಗೆ ನ್ಯೂ ರಿಜಿಸ್ಟ್ರೇಷನ್ ಒಂದ್ ಕಡೆ ಕೊಡ್ಬೇಕು, ಓಲ್ಡ್ ರಿಜಿಸ್ಟ್ರೇಷನ್ ಒಂದ್ ಕಡೆ ಮಾಡಿದಾಗ ಕೊಡು. ಈಗ ಸರ್ ಎಮರ್ಜೆನ್ಸಿ ವಾರ್ಡ್ ಕಡೆ ಸ್ವಲ್ಪ ಆ ಕಡೆ ಬೇಕಾದ್ರೂ ಒಂದ್ ತೊಂದ್ರೆ. ಈಗ ಒಂದ್ 10 ಜನ ರಿಜಿಸ್ಟ್ರೇಷನ್ಗೆ ನಾನು, ಈಗ ಅವ್ರಿಗೇನಾದ್ರೂ ಅವ್ರ ಸ್ಯಾಲ್ರಿ ಅರ್ಡಲ್ಸ್ ಅಪಾಯಿಂಟ್ಮೆಂಟ್ ಬ್ಯಾರಿಯರ್ಸ್ ಇದ್ರೆ, ನಾನು ಹೇಳೋದು ನಾಳೆಯಿಂದನೇ ನಿಮ್ಗೆ 10 ಜನ ನಾನು ಮಾರ್ನಿಂಗ್ 10-2 o'clock ರಿಜಿಸ್ಟ್ರೇಷನ್ ಇದು ಈ ಹಾಸ್ಪಿಟಲ್ ಬಂದ್ಮೇಲೆ ಈ ಪ್ರಾಬ್ಲಮ್. ನಮ್ಮ ಆಸ್ಪತ್ರೆ ಒಂದೇ ಅಲ್ಲ, ಈವನ್ ಕೇಸಸ್ ಅಲ್ಲೆಲ್ಲ ಜನರಿಂದ ಆಚೆ ಒಂದು ಇಬ್ಬರು ನೆಟ್ಟಿವಿ ಸರ್, ನಾವು ಮಾಡ್ಕೊಡ್ತೀವಿ ಸರ್. ನಾವು ಇಬ್ಬರು ನೆಟ್ಬಿಟ್ಟು ಪ್ರತಿಯೊಬ್ಬ ಪೇಷಂಟ್ ಸ್ಕ್ಯಾನ್ ಆಗ್ಬಿಡಲಿ, ಹೊಸ ಅವರು ಬುಕ್ ಮಾಡಿಸ್ಕೊಳ್ಳಿ. ಯಾರು 1 ರೂಪಾಯಿ ಮುಟ್ಟಬಾರ್ದು ಅಂತ ಇದು ಮಾಡಿದ್ದೀನಿ. ಡಾಕ್ಟರ್ಸ್ಗೂ ಡಿ ಗ್ರೂಪ್ ಅವ್ರಿಗೆ ಹೇಳಿದ್ದೀನಿ, ನಿಮ್ಗೇನಾದ್ರೂ ಅಷ್ಟಕ್ಕೂ ಏನಾದರೂ ಸಮಸ್ಯೆ ಇದ್ರೆ ಫೈನಾನ್ಷಿಯಲಿ ನಾನೇ ನಿಮಗೆ ಕೊಟ್ಟುಬಿಡ್ತೀನಿ, ಎಲ್ಲೂ 1 ರೂಪಾಯಿ ಮುಟ್ಟಬೇಡಿ ಅಂತಾನು ಅವ್ರಿಗೆ ಹೇಳಿದ್ದೀನಿ. ಎಲ್ರಿಗೂ ರಿಕ್ವೆಸ್ಟ್ ಮಾಡಿ ಎಲ್ರಿಗೂ ವಾರ್ನು ಆಗಿದೆ, ಸರ್ಕ್ಯುಲರ್ ಆಗ್ತೀವಿ. ಫರ್ದರ್ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಈಗ ರಿಜಿಸ್ಟ್ರೇಷನ್ ಕೌಂಟ್ರಿಂದ ಎಲ್ಲ ಚೇಂಜ್ ಮಾಡೋಕೆ ಒಂದು ಪ್ರಯತ್ನ ಪಡ್ತೀವಿ. ಮತ್ತು ಅದೊಂದು ವಿಸಿಟರ್ಸ್ದು ನಾವು ಟೈಟ್ ಮಾಡುವಾಗ ನಿಮ್ಗೆ ಸಹಕಾರ ಬೇಕು. ಸೊ ನಾವು ನಮ್ಮ ಪೇಷಂಟ್ ನಾನು ನೋಡೋಕ್ಕೆ ನಮ್ಮನ್ನೇ ಬಿಡಲಿಲ್ಲ, ಒಬ್ಬರು ನಲ್ಲೋ ಮಾಡ್ತೀವಲ್ಲ ಸರ್, ಅದು ಮಾಡಿ ಸರ್. ಅಂಥದಕ್ಕೆಲ್ಲ ಒಂದು ಸೇವೆ ಸಿಕ್ಕರೆ ಸಾಕು, ಅದಕ್ಕೆ ನಮಗೇನು ಆಗಬೇಕಾಗಿಲ್ಲ. ಒಂದು ವಿಸಿಬಲ್ ಚೇಂಜಸ್ ತೋರ್ಸಕ್ಕೆ ಪ್ರಯತ್ನ ಪಡ್ತೀವಿ, ನಿಮ್ಮೆಲ್ಲರ ಸಹಕಾರ ಇರಲಿ. ಬಟ್ ಏನು ಗೊತ್ತಾ, ನೆಕ್ಸ್ಟ್ ಏನಾದರೂ ಸಮಸ್ಯೆ ಆದಾಗ ಸ್ಪೆಸಿಫಿಕ್ಕಾಗಿ ಹೇಳ್ಬಿಟ್ರೆ ಇಮಿಡಿಯೇಟ್ ಹೇಳ್ತೀನಲ್ಲ, ಅಂತ ಕೆಟ್ಟ ಹುಳುಗಳು ಯಾರಾದರೂ ಇದ್ದರೆ ಆಸ್ಪತ್ರೆಯಲ್ಲಿ ತೆಗೆದಾಕ್ಬಿಡ್ತೀವಿ. ಇದೊಂದು ಅವಕಾಶ ಅವ್ರಿಗೆಲ್ಲ ಹೇಳಿ ನೋಡಿದ್ದೀವಿ. ಫರ್ದರ್ ರಿಪೀಟ್ ಆದರೆ
ಗಮನಕ್ಕೆ ತಗೊಂಬನ್ನಿ. ಅಟ್ ದ ಎಂಡ್ ಆಫ್ ದ ಡೇ ಇಲ್ಲಿ ಅವ್ರನ್ನ ಬೈಯೋದೋ ಇಲ್ಲ ಪ್ರಶ್ನೆ ಮಾಡೋದು ಯಾವುದೂ ಅಲ್ಲ, ಹೆಂಗೆ ಬೆಟರ್ ಮಾಡ್ಬೋದು ಆಸ್ಪತ್ರೆನ ಅನ್ನೋದೇ ನಮ್ಮೆಲ್ಲರ ಜವಾಬ್ದಾರಿ. ಈಗ ನಾನು ಸ್ಲೋಲಿ ಈಗ ನೀವು ಹೇಳಿದ್ರೆ 15 ಡೇಸಲ್ಲಿ ಈ ಚೇಂಜಸ್ ನಿಮ್ಗೆ ತೋರಿಸ್ತೀವಿ ಸರ್. ಈಗ 10 ಜನ ಸೆಕ್ಯೂರಿಟಿನ ಹಾಕಿ ವಿಸಿಟರ್ಸ್ ಎಂಟ್ರಿ ಎಲ್ಲ ಟೈಟ್ ಮಾಡ್ತೀವಿ, ಡಿ ಸಿ ಹತ್ರ ಹೋಗಿ ಮಾತಾಡ್ತೀವಿ, ಮಾತಾಡಿ ಎಲ್ಲ ಟೈಟ್ ಮಾಡ್ತೀವಿ ಸೆಕ್ಯೂರಿಟಿನ. ಒಂದು ಔಟ್ ಪೋಸ್ಟ್ ಹಾಕಿ ಪೊಲೀಸವ್ರನ್ನ 24/7 ಇದು ಮಾಡ್ತೀವಿ. ಮೇಲೆ ಫರ್ದರ್ ರಿಪೀಟ್ ಆದರೆ ಈಗ ನಾನು ಎಲ್ಲ ಗಮನಿಸಿ ಎಲ್ಲ ಅವ್ರು ಹೇಳಿದ್ದಾರೆ, ಈಗ ಅವರು ಎಲ್ಲರೂ ಸಬ್ಮಿಷನ್ ಇದು ಮಾಡಿದ್ದಾರೆ, ನಾನು ಆಶಾ ಕಾರ್ಯಕರ್ತರನ್ನು ಕೂರಿಸ್ಕೊಂಡು ವಾರ್ನ್ ಮಾಡ್ತೀನಿ. ಆ ಲೆವೆಲಲ್ಲಿ ತಡೆದ್ಬಿಟ್ಟು ಡಿ ಗ್ರೂಪ್ ಲೆವೆಲಲ್ಲೂ ನನಗೆ ವಾರ್ನ್ ಮಾಡ್ತೀನಿ. ಅಲ್ಲೇನಾಗ್ತಿದೆ ಇಲ್ಲಿ ನಮಗೆ ಬಡವ್ರ ಸೇವೆ ಮಾಡೋದು ಭಾಳ ಮುಖ್ಯ, ಇದು ಮಾಡ್ತೀನಿ. ಇನ್ನು ಮೇಲೆ ನಾನು ಆ ಬದಲಾವಣೆ ಹಾಸ್ಪಿಟ್ಲಲ್ಲಿ ತೋರಿಸ್ತೀನಿ. ಇನ್ನು ರೆಗ್ಯುಲರ್ ನಾನು ವಿಸಿಟ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನಾನು ವಿಸಿಟ್ ಮಾಡ್ತೀನಿ, ನಾನು ಅವೈಲೇಬಲ್ ಇರ್ತೀನಿ, ಸಬ್ ಇನ್ಸ್ಪೆಕ್ಟರ್ ಅವ್ರಿಗೂ ಹೇಳಿದ್ದೀನಿ, ಅವರು ಇರ್ತಾರೆ. ನಾವೆಲ್ಲರೂ ತುಂಬ ಪರ್ಸ್ನಲ್ ಆಗಿ ತಗೊತೀವಿ ಆಸ್ಪತ್ರೆನ, ನಾವು ಓಡಾಡ್ತಾರೆ. ಚಿಕ್ಕಬಳ್ಳಾಪುರ ಬಂದರೆ ನಾನು ಇನ್ಮೇಲೆ ಒಂದು ವಿಸಿಟ್ ಆಗ್ತೀನಿ ಸರ್, ಒಂದು 1/2 ಗಂಟೆ ಇಲ್ಲಿಗೆ ಬಂದು ಎಲ್ಲರೂ ಮಾತಾಡಿಕೊಂಡು ಇದು ಹೋಗ್ತೀನಿ ಎಮರ್ಜೆನ್ಸಿ ಏನಿದ್ರು. ಸೊ ಆ್ಯಂಬುಲೆನ್ಸ್ ಸರ್ವಿಸು ಅದಿದ್ರೆ ಎಲ್ಲ ಸಹಕಾರ ಕೊಡಿ, ನಿಮ್ಮೆಲ್ಲರ ಸಹಕಾರ ಇರಲಿ, ಯಾರು ಅನ್ಯತಾ ಭಾವಿಸ್ಬೇಡಿ. ಇದೇನು ಅಂದರೆ ಅಟ್ ದ ಎಂಡ್ ಆಫ್ ದ ಡೇ ಈಗ ನಿಮಗೂ ನಮಗೆಲ್ಲ ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ಕೊಳ್ಳೋ ಶಕ್ತಿ ಇದೆ, ಬಟ್ 1000 ಜನ ಬಡವ್ರಿಗೆ ಅದಿಲ್ಲ. ಈಗ ನಾವು ಅವ್ರ ಪರವಾಗಿ ನಿಲ್ಲೋ ಸಮಯ ಇದು, ನಿಲ್ಲೋಣ.